ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಕೋಟಿ. ಸರ್ಕಾರದಿಂದ ಬಜೆಟ್ ಇದ್ದರೂ ಕೃಷಿ ಉಪಕರಣ ಹಾಗೂ ಸ್ಪ್ರಿಂಕ್ಲರ್ ಪೈಪ್ ನೀಡದೇ ಇರುವ ಕಂಪನಿಗಳನ್ನು ರದ್ದು ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮುನ್ನೆಚ್ಚರಿಕೆಯನ್ನು ನೀಡಲಾಯಿತು. ಸರ್ಕಾರದಿಂದ ಬಜೆಟ್ ಇದ್ದರೂ ಕೃಷಿ ಉಪಕರಣ ಹಾಗೂ ಸ್ಪ್ರಿಂಕ್ಲರ್ ಪೈಪ್ ನೀಡದೇ ಇರುವ ಕಂಪನಿಗಳನ್ನು ರದ್ದು ಮಾಡಬೇಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮುನ್ನೆಚ್ಚರಿಕೆ ನೀಡಲಾಯಿತು. ಸರ್ಕಾರದಿಂದ ಬಜೆಟ್ ಬಂದಿದ್ದು ರೈತರಿಗೆ ತಲುಪಬೇಕಾಗಿದೆ. ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಕೊಟ್ಟಿರುವುದಿಲ್ಲ. ಕಂಪನಿಗಳು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ಮಹೇಶ್ಗೌಡ ಸುಬೇದಾರ್ ರಾಜ್ಯ ಕಾರ್ಯಾಧ್ಯಕ್ಷರು ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು. ಮುಂದಿನ ದಿನಗಳಲ್ಲಿ ರೈತರಿಗೆ ನೇರವಾಗಿ ಕೃಷಿ ಸಲಕರಣೆಗಳನ್ನು ಒದಗಿಸದೇ ಇದ್ದರೆ ಸಚಿವರಿಗೆ ಮುತ್ತಿಗೆ ಹಾಕಲಾಗುವುದು, ಬೆಂಗಳೂರು ಚಲೋ ಚಳುವಳಿ ನಡೆಸಲಾಗುವುದು ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಮಹೇಶ್ ಮಾಲಿ ಪಾಟೀಲ್ ರಾಜ್ಯ ಕಾರ್ಯದರ್ಶಿಗಳು, ವೀರೇಂದ್ರ ಹಿರೇಮಠ್ ಮತ್ತು ಚಂದನಗೌಡ ತಾಲೂಕಿನ ಸುತ್ತಮುತ್ತಲ ಊರಿನ ರೈತರು ಪಾಲ್ಗೊಂಡಿದ್ದರು. ಅಂಬರೀಶ್ ನಾಯಕ್, NKSTV4, ಶಹಾಪುರ. ಯಾದಗಿರಿ ಮತಕ್ಷೇತ್ರದ ಕೊಳ್ಳೂರು ಗ್ರಾಮದಲ್ಲಿ ಶಾಸಕ ವೆಂಕಟರೆಡ್ಡಿ ಗೌಡ ಮುದ್ನಾಳ್ ಅವರು ವಿಜಯ ಸಂಕಲ್ಪ ಅಭಿಯಾನ ಅಂಗವಾಗಿ ಮನೆ ಮನೆಗೆ ಕರಪತ್ರ ಹಂಚುವ ಕಾರ್ಯಕ್ಕೆ ಚಾಲನೆಯನ್ನು ನೀಡಿದರು. ಯಾದಗಿರಿ ಮತಕ್ಷೇತ್ರದ ಮಹಾಶಕ್ತಿ ಕೇಂದ್ರ ಕೊಳ್ಳೂರು ಗ್ರಾಮದಲ್ಲಿ ಶಾಸಕ ವೆಂಕಟರೆಡ್ಡಿ ಗೌಡ ಮುದ್ನಾಳ್ ರವರು ವಿಜಯ ಸಂಕಲ್ಪ ಅಭಿಯಾನ ಮನೆ ಮನೆಗೆ ಕರಪತ್ರ ಹಂಚುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದರು. ಶಾಸಕರು ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಭಿವೃದ್ಧಿ ಕುರಿತು ತಿಳಿಸಿದರು. ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಗುರಿ ಸಾಧಿಸಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸ ಮಾಡಲು ಮತದಾರರು ಬಿಜೆಪಿ ಸರ್ಕಾರಕ್ಕೆ ಬೆಂಬಲಿಸಬೇಕು, ನಮಗೆ ಹೆಚ್ಚಿನ ಶಕ್ತಿ ನೀಡಬೇಕು ಎಂದರು. ಮತ್ತು ಕಾರ್ಯಕರ್ತರು ಇಂದಿನಿಂದಲೇ ಸರ್ಕಾರದ ಸಾಧನೆ ಜನಸಾಮಾನ್ಯರಿಗೆ ತಲುಪಿಸುವ ಜವಾಬ್ದಾರಿ ಇದೆ ಎಂದು ಹುರಿದುಂಬಿಸಿದರು. ಯಾದಗಿರಿ ಬಿಜೆಪಿ ಮಂಡಳ ಅಧ್ಯಕ್ಷ ರಾಜಶೇಖರ್, ಕಾಡಂನೂರ್ ಮಾಜಿ ಗ್ರಾಮೀಣ ಬಿಜೆಪಿ ಅಧ್ಯಕ್ಷ ಚನ್ನಾರೆಡ್ಡಿ ಗೌಡ ಮದರ್ಕಲ್, ವೆಂಕಟರೆಡ್ಡಿ ಕಾಟಮಳ್ಳಿ, ವೀರಣ್ಣಗೌಡ ಟೊಣ್ಣೂರು, ರಾಮಣ್ಣ ಕಾವ್ಲಿ ಕೊಳ್ಳೂರು, ಸಿದ್ದಪ್ಪ ಮಾಸ್ತಿ, ಭರತರೆಡ್ಡಿ ಗೌಡ ಗೌಡೂರು, ರಂಗನಾಥ್ ನಾಯಕ್ ಹೊಸಪೇಟೆ, ವೆಂಕಟೇಶ್ ದಳಪತಿ, ಅಂಬಲಯ್ಯ ಕಾವ್ಲಿ, ಹುಲಕಪ್ಪ ಮನ್ನಾಳ್, ಕೃಷ್ಣಪ್ಪ ಮಡಿವಾಳ್, ಅಮರೇಶ್ ನಾಯಕ್ ಟೊಣ್ಣೂರು, ವೀರೇಶ್ ನಾಯಕ್ ಬಿರ್ನಾಳ್, ರಾಜು ದೊರೆ ಸಾವೂರು, ಸಂಗಮೇಶ್ ಅನ್ವರ್, ಹನುಮಂತರಾಯ ಕರಿಗುಡ್ಡ, ಮಲ್ಲರೆಡ್ಡೆಪ್ಪ ಗೌಡ ಕೊಳ್ಳೂರು, ತಿಪ್ಪಣ್ಣ ಬೀರ್ನೂರು ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸಿದ್ಲಿಂಗಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುದ್ನಾಳ್ ಅಭಿಮಾನಿಗಳು ಭಾಗವಹಿಸಿದಂತಹ ಕ್ಷಣಗಳು. ಅಂಬರೀಶ್ ನಾಯಕ್, NKSTV4, ಯಾದಗಿರಿ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನಿಡುಗುದ್ದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀ ಶಿವಣ್ಣ ಕಳಕಪ್ಪ ಸೂಡಿ, ಇವರೇ ನಮ್ಮ ಅಧ್ಯಕ್ಷರು. ತಪ್ಪದೆ ವೀಕ್ಷಿಸಿ ಗುರುವಾರ ಬೆಳಿಗ್ಗೆ 9 ಗಂಟೆಗೆ ನಿಮ್ಮ NKSTV4 ವಾಹಿನಿಯಲ್ಲಿ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ವಿಜಯ ಸಂಕಲ್ಪ ಅಭಿಯಾನ ಕಾರ್ಯಕ್ರಮಕ್ಕೆ ಸಚಿವ ಹಾಲಪ್ಪ ಆಚಾರ್ ಚಾಲನೆ ನೀಡಿದರು. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ನೂತನ ಶಿಶುಪಾಲನಾ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ಹಾಗೂ 8 ಕೋಟಿ 41 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಉದ್ಘಾಟಿಸಲಾಯಿತು. ಸಚಿವ ಹಾಲಪ್ಪ ಆಚಾರ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈಗಿನ ಬಿಜೆಪಿ ಸರ್ಕಾರದಲ್ಲಿ ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿ ಕೆಲಸಗಳು ನಡೆಯುತ್ತಿವೆ. ಕಾಂಗ್ರೆಸ್ 50 ವರ್ಷ ಮಲಗಿಕೊಂಡು ಈಗ ಚುನಾವಣೆ ಮುನ್ನ ಸುಳ್ಳು ಭರವಸೆ ಪಳ್ಳು ಭರವಸೆಗಳನ್ನು ಮತದಾರರಿಗೆ ವಂಚಿಸಲು ಹೊರಟಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮುರಳೀಧರ್ ಕುಲಕರ್ಣಿ, ಕಾರ್ಯನಿರ್ವಾಹಕ ಅಧಿಕಾರಿಯಾದ ರಾಮಣ್ಣ ದೊಡ್ಮನಿ, ವಿಶ್ವನಾಥ್ ಮರಿಬಸಪ್ಪನವರ್, ಬಸವಲಿಂಗಪ್ಪ ಭೂತೆ, ವೀರಣ್ಣ ಹುಬ್ಬಳ್ಳಿ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಗಣ್ಯರು ಉಪಸ್ಥಿತರಿದ್ದರು. ಚೆನ್ನಯ್ಯ ಹಿರೇಮಠ್, NKSTV4, ಕುಕನೂರು. ಮುದ್ಗಲ್ ಪಟ್ಟಣದ ಪುರಸಭೆ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದಂತಹ ಪಂಚರತ್ನ ರಥಯಾತ್ರೆಯಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಮಾತನಾಡಿದರು. ರೈತರು, ಕೂಲಿ ಕಾರ್ಮಿಕರು ಸೇರಿದಂತೆ ಇನ್ನಿತರ ಶೋಷಿತರ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹರಿಸಿ ನಿಮಗೆ ಸುಂದರ ಬದುಕು ಕಟ್ಟಿಕೊಡಲು ನನಗೆ ಅಧಿಕಾರ ನೀಡಿ ಎಂದು JDS ಶಾಸಕಾಂಗ ಪಕ್ಷದ ನಾಯಕ HD ಕುಮಾರಸ್ವಾಮಿ ಅವರು ಹೇಳಿದರು. ನನ್ನ ಮನಸ್ಸಲ್ಲಿ ಆಗಲೇ ಬಂದಿದೆ. ನಾನು ಈ ರಾಜ್ಯದಲ್ಲಿ ಈ ಬಾರಿ ನನಗೆ ವಿಶ್ವಾಸ ಇದೆ, ನಿಮ್ಮಂತ ಪುಣ್ಯಾತ್ಮರ ಆಶೀರ್ವಾದದಲ್ಲಿ ಸರ್ಕಾರ ಬರುತ್ತೆ. ಆದ್ರೆ ಸ್ವತಂತ್ರ ಸರ್ಕಾರ ಬೇಕು. ಯಾರು ನೋಡಿದ್ರು ಏನ್ ಹೇಳ್ತಾರೆ, ಕುಮಾರಣ್ಣವರ ಬಿಡಿ ನೀವೇ ಮುಖ್ಯಮಂತ್ರಿ, ಇನ್ಯಾರು ಆಗಲ್ಲ ಅಂತಾರೆ. ನನಗೆ ಮುಖ್ಯಮಂತ್ರಿ ಇನ್ಯಾವ ಮನೆ ಬಾಗಿಲು ಹೋಗಿ ಅವ್ರ ಜೊತೆ ಸೇರ್ಕೊಂಡು ಮಾಡುವಂತ ಕೆಲಸ ಮಾಡ್ಬೇಕು. ಕ್ಲಿಯರ್ ಮೆಜಾರಿಟಿ ಕೊಡಿ. ನಾನು 5 ವರ್ಷದಲ್ಲಿ ನಿಮ್ಮ ಈ ಒಂದು ಒತ್ತಿಗೆ ನಾನೇನ್ ಹೇಳ್ತಾ ಇದ್ದೇನೆ,
ಈ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಕಾರ್ಯಕ್ರಮದಲ್ಲೂ ಲೋಪ ಮಾಡಿದ್ರೆ ಮಾಡ್ಕೊಳ್ತಾ ಇದ್ರೆ ನಾನು ಈ ಪಕ್ಷವನ್ನು ವಿಸರ್ಜನೆ ಮಾಡ್ತೀನಿ ಮತ್ತು ಓಟ್ ಕೇಳಕ್ಕೆ ಬರಲ್ಲ। ಪಟ್ಟಣದ ಪುರಸಭೆ ರಂಗಮಂದಿರದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಪಂಚರತ್ನ ರಥಯಾತ್ರೆಯಲ್ಲಿ ಅವರು ಮಾತನಾಡಿದರು। ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಎರಡು ತಿಂಗಳಲ್ಲಿ ಮುದಗಲ್ ತಾಲೂಕು ರಚನೆ ಹಾಗೂ ಮುದಗಲ್ ಕೋಟೆ ಉತ್ಸವ ಮಾಡುತ್ತೇನೆ। 60 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಪ್ರತಿ ತಿಂಗಳು 5000 ರೂಪಾಯಿ ಸ್ತ್ರೀ ಶಕ್ತಿ ಸಂಘಗಳ ಸಾಲವನ್ನ ಮಾಡುತ್ತೇನೆ। ನಿತ್ಯವೂ ಸಾಮಾನ್ಯ ಜನರ ಭೇಟಿಯಿಂದ ಅವರ ಕಷ್ಟ ಕಾರ್ಪಣ್ಯಗಳನ್ನು ಕಣ್ಣಾರೆ ಕಂಡು ಅವರ ಕಷ್ಟಗಳ ಪರಿಹಾರಕ್ಕಾಗಿ ಪಂಚರತ್ನ ಯಾತ್ರೆ ಕಾರ್ಯಕ್ರಮ ರೂಪಿಸಿದ್ದೇನೆ। ನಮಗೆ ಪೂರ್ಣ ಬಹುಮತ ನೀಡಿದರೆ ಪಂಚರತ್ನ ಯೋಜನೆಗಳನ್ನು ಜಾರಿಗೆ ತರುತ್ತೇನೆ। ಈ ಯೋಜನೆಗಳು ಜಾತ್ಯತೀತ ಧರ್ಮಾತೀತವಾಗಿವೆ। ಪಂಚರತ್ನ ರಥಯಾತ್ರೆ ಬಗ್ಗೆ ಕಾಂಗ್ರೆಸ್ ನಾಯಕರು ಟೀಕೆ ಮಾಡಿದ್ದಾರೆ। ಹಿಂದೆ ನಮ್ಮ ಪಕ್ಷಕ್ಕೆ ಬಹುಮತ ಇಲ್ಲದಿದ್ದರೂ ನಾನು 25000 ಕೋಟಿ ರೂಪಾಯಿ ರೈತ ಸಾಲ ಮನ್ನಾ ಮಾಡಿದ್ದೇನೆ। ಬಿಜೆಪಿ ಸರ್ಕಾರ ಈ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಎಂದು ಹೆಸರು ನಾಮಕರಣ ಮಾಡಿದೆ, ಆದರೆ ಕಲ್ಯಾಣದ ಕಾರ್ಯ ಮರೆತಿದೆ। ಬೀದರ್, ಕಲಬುರಗಿ, ರಾಯಚೂರು ಜಿಲ್ಲೆಗಳ ಗ್ರಾಮೀಣ ರಸ್ತೆಗಳನ್ನು ನೋಡಿದರೆ ಗೊತ್ತಾಗುತ್ತದೆ, ಇಲ್ಲಿಯ ಜನರು ನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದಾರೆ। ವಿಪರೀತ ಧೂಳು ಜನರ ಆರೋಗ್ಯದ ಕಥೆ ಏನು ಎಂಬುದು ಇವರಿಗೆ ಗೊತ್ತಾಗುತ್ತಿಲ್ಲ। ನಾನು ಇಲ್ಲಿನ ಧೂಳಿನಲ್ಲಿ ಕಳೆದ 8 ದಿನಗಳಿಂದ ಸಂಚಾರ ಮಾಡಿದ್ದಕ್ಕೆ ನನಗೆ ಗಂಟಲು ಕಟ್ಟಿದೆ। ನೀವು ಈ ನೆಲದಲ್ಲಿಯೇ ಬದುಕಿ ಬಾಳುತ್ತಿದ್ದೀರಿ, ನಿಮ್ಮ ತಾಳ್ಮೆ ಮೆಚ್ಚಬೇಕು। ಗ್ರಾಮೀಣ ಭಾಗದಲ್ಲಿ ಈಗಲೂ ಜನರು ಬಯಲು ಬಹಿರ್ದೆಸೆಗೆ ಹೋಗುತ್ತಿದ್ದಾರೆ। ಹೆಣ್ಣು ಮಕ್ಕಳು ಬಹಿರ್ದೆಸೆಗೆ ಹೋಗಬೇಕಾದರೆ ಕತ್ತಲಾಗಬೇಕು ಅಥವಾ ಬೆಳಕು ಹರಿಯುವ ಮುನ್ನವೇ ಹೋಗಬೇಕಾಗಿದೆ। ಬಿಜೆಪಿ ಸರ್ಕಾರ ಕರ್ನಾಟಕ ಬಯಲು ಬಹಿರ್ದೆಸೆ ಮುಕ್ತ ರಾಜ್ಯ ಎಂದು ದಾಖಲೆಗಳಲ್ಲಿ ತೋರಿಸಿದೆ, ಆದರೆ ಉತ್ತರ ಕರ್ನಾಟಕಕ್ಕೆ ಬಂದು ನೋಡಿದರೆ ಹಣೆ ಬರಹ ಗೊತ್ತಾಗುತ್ತದೆ. ಮೋದಿ ಅವರು ಸ್ವಚ್ಛ ಭಾರತ ಮಾಡಿದ್ದೇವೆ ಅನ್ನುತ್ತಾರೆ, ದಾಖಲೆಗಳಲ್ಲಿ ಮಾತ್ರ ಅದು ಕಾಣುತ್ತಿದೆ. ನನ್ನ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರು ಸಾಲ ಮಾಡದಂತೆ ನೋಡಿಕೊಳ್ಳುತ್ತೇನೆ. ಎಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಸರ್ಕಾರವೇ ಭರಿಸುತ್ತದೆ. ರೈತರಿಗೆ 24 ಗಂಟೆ ಉಚಿತ ವಿದ್ಯುತ್ ಸೌಲಭ್ಯ ಕಲ್ಪಿಸುತ್ತೇನೆ. 6000 ಪಂಚಾಯಿತಿಗಳಲ್ಲಿ ಸುಸಜ್ಜಿತ ಆಸ್ಪತ್ರೆ, ಹೈಟೆಕ್ ಶಾಲೆ, ಕೃಷಿ ಉತ್ಪನ್ನಗಳ ರಕ್ಷಣೆಗೆ ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಮಾಡುತ್ತೇನೆ. ಈ ಬಾರಿಯ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ಸಿದ್ದು ಬಂಡಿ ಅವರನ್ನು ಆಯ್ಕೆ ಮಾಡಬೇಕು. ಕಳೆದ ಚುನಾವಣೆಯಲ್ಲಿ ಸಿದ್ದು ಬಂಡಿ ಕಡಿಮೆ ಅಂತರದಿಂದ ಸೋತಿದ್ದಾರೆ, 2 ಬಾರಿ ಸೋತಿದ್ದಾರೆ, ಈ ಬಾರಿ ಆಶೀರ್ವಾದ ಮಾಡಿ ಎಂದು ಮನವಿ ಮಾಡಿದರು. ಲಿಂಗಸೂಗೂರು ಕ್ಷೇತ್ರದ ಅಭ್ಯರ್ಥಿ ಸಿದ್ದು ಬಂಡಿ, ಜೆಡಿಎಸ್ ಜಿಲ್ಲಾ ಘಟಕ ಅಧ್ಯಕ್ಷ ವಿರೂಪಾಕ್ಷ, ಲಿಂಗಸೂಗೂರು ಬ್ಲಾಕ್ ಅಧ್ಯಕ್ಷ ಬಸವರಾಜ್ ಮಾಕಾಪುರ ಮಾತನಾಡಿದರು. ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಕ್ಷೇತ್ರದ ಅಭ್ಯರ್ಥಿ ಸಿದ್ದು ಬಂಡಿ, ಮಾಜಿ ಎಂಎಲ್ಸಿ ಎಚ್ಎಂ ರಮೇಶ್ಗೌಡ, ಗುರು ಮಿಟ್ಕಲ್, ಕ್ಷೇತ್ರದ ಅಭ್ಯರ್ಥಿ ಶರಣ್ಗೌಡ ಕಂದಕೂರ್, ಸೈಯದ್ ಖಾದ್ರಿ, ಅಮೀರ್ ಬೇಗ್ ಉಸ್ತಾದ್ ಇದ್ದರು. ಮಂಜುನಾಥ್ ಕುಂಬಾರ್, ಎನ್ಕೆಎಸ್ ಟಿವಿ 4. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ 192ನೇ ಹುತಾತ್ಮ ದಿನಾಚರಣೆ ಹಾಗೂ ರಾಯಣ್ಣ ಅವರ ಗೌರವ ಪುರಸ್ಕಾರ ಕಾರ್ಯಕ್ರಮ ಗಜೇಂದ್ರಗಡ ನಗರದ ಶ್ರೀ ಕಾಲಕಾಲೇಶ್ವರ ವೃತ್ತದಲ್ಲಿ ಜನವರಿ 27ರಂದು ಶುಕ್ರವಾರ ಸಂಜೆ 6 ಗಂಟೆಗೆ ಆಯೋಜಿಸಲಾಗಿದೆ. ಬೆಂಗಳೂರಿನ ಹೆಸರಾಂತ ಜಾನಪದ ಗಾಯಕ ಕಡಬಗಿರಿ ಮುನಿರಾಜು ಕಲಾ ತಂಡದಿಂದ ಜನಪದ ಸಿರಿ ಹಾಗೂ ದಾವಣಗೆರೆ ದಿಯಾ ಮೆಲೋಡಿಸ್ ಅವರಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಕಾರ್ಯಕರ್ತರು ಆಗಮಿಸಿ ಯಶಸ್ವಿಗೊಳಿಸಲು ಕೋರಲಾಗಿದೆ. ಸ್ವಾಗತ ಬಯಸುವವರು ಕರ್ನಾಟಕ ರಕ್ಷಣಾ ವೇದಿಕೆ ಗದಗ ಜಿಲ್ಲಾ ಹಾಗೂ ಗಜೇಂದ್ರಗಡ ತಾಲೂಕಾ ಪದಾಧಿಕಾರಿಗಳು. ಬಸವರಾಜ್ ಮತ್ತಿಕಟ್ಟಿ ಅವರ 1ನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಇಂದು ಗಜೇಂದ್ರಗಡದ ಉಂಚಗೇರಿ ರಸ್ತೆಯ ಅವರ ನಿವಾಸದಲ್ಲಿ ಇಂದು ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಔಷಧಿ ವಿತರಣೆ ಕಾರ್ಯಕ್ರಮ ನೆರವೇರಿತು. ದಿವಂಗತ ಶ್ರೀ ಬಸವರಾಜ್ ಮತ್ತಿಕಟ್ಟಿ ಅವರ 1ನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಗಜೇಂದ್ರಗಡದ ಉಣಚಗೇರಿ ರಸ್ತೆಯ ಅವರ ನಿವಾಸದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಔಷಧಿ ವಿತರಣೆ ಕಾರ್ಯಕ್ರಮ ನೆರವೇರಿತು. ಬಡವರ ಕಾಳಜಿ ಹಾಗೂ ಬಡವರ ಹಿತರಕ್ಷಣೆಗೋಸ್ಕರ ದಿವಂಗತ ಬಸವರಾಜ್ ಮತ್ತಿಕಟ್ಟಿ ಅವರ ಹೆಸರಿನಲ್ಲಿ ಟ್ರಸ್ಟ್ ಅನ್ನು ಗಜೇಂದ್ರಗಡದ ಖ್ಯಾತ ವೈದ್ಯರಾದ ಡಾಕ್ಟರ್ ಬಿವಿ ಕಂಬ್ಳ್ಯಾಳ್ ಮತ್ತು ಡಾಕ್ಟರ್ ಶ್ರೀಮತಿ ರೇಣುಕಾ ಚೌಡಿ ಅವರು ಜಂಟಿಯಾಗಿ ಉದ್ಘಾಟನೆ ಮಾಡಿದರು. ತದನಂತರ ದಿವಂಗತ ಬಸವರಾಜ್ ಮತ್ತಿಕಟ್ಟಿ ಹಾಗೂ ಅವರ ಧರ್ಮಪತ್ನಿಯಾದ ಶ್ರೀಮತಿ ಸುಮಂಗಲಾ ಮತ್ತಿಕಟ್ಟಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಮಹಗುಂಡಪ್ಪ ಮತ್ತಿಕಟ್ಟಿ, ಅವಿನಾಶ್ ಮತ್ತಿಕಟ್ಟಿ, ಅಂದಪ್ಪ ಸಂಗನೂರ್, ಶಿವರಾಜ್ ಗೋರ್ಪಡೆ, ಗಣೇಶ್ ಗುಗ್ಳೋತ್ತರ್, ಅಮರೇಶ್ ಅಂಗಡಿ, ಶಶಿಧರ್ ವಾಲಿ ಹಾಗೂ ಗಜೇಂದ್ರಗಡ ಪಟ್ಟಣದ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು. ಶ್ರೀಕಾಂತ್ ಅಂಗಡಿ, ಎನ್ಕೆಎಸ್ ಟಿವಿ 4, ಗಜೇಂದ್ರಗಡ.
ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ಪಿ ಪಾಟೀಲ್ ಧರಣಿ ನಿರತ ಹೋರಾಟಕ್ಕೆ ಬಂದು ಸಮಸ್ಯೆಯನ್ನ ಆಲಿಸಿ 27 ರಿಂದ ಕೆಲಸ ನಿರುದ್ಯೋಗ ಭತ್ತೆಯನ್ನ ಕೊಡಿಸಲು ಕಾನೂನು ಕ್ರಮವನ್ನ ಜರುಗಿಸಿ ಕೊಡಲಾಗುವುದು ಎಂದು ಲಿಖಿತ ಭರವಸೆಯನ್ನು ನೀಡಿದ್ದರಿಂದ ಹೋರಾಟವನ್ನ ಹಿಂಪಡೆಯಲಾಯಿತು। तालूकु कार्यनिर्वाहक अधिकारी एसपी पाटील धरणी निरत होराट के बंद समस्या आलि 27 निरुद्योग भत्ते कानून क्रम जरुगिसि कोडिसलागुवुदु लिखित भरवसेयन्नु होराट हिंपडेयलायितु। होराट निरतरु लिखित भरवसेयन्नु सरियाद समय के ईडेरिसदिद्दरे तालूकु पंचायतिगे मुत्तिगे हाकलागुवुदु एंदरु। ಈ ಹೋರಾಟದಲ್ಲಿ ತಾಲೂಕಾ ಅಧ್ಯಕ್ಷರು ಬಾಲು ರಾಠೋಡ್, ಕಾರ್ಯದರ್ಶಿ ಶರಣಮ್ಮ ಲಕ್ಕಿಗಿಡ, ಶಶಿಕಲಾ ಅಂಗಡಿ, ರೇಣುಕಾ ಕೊಳ್ಳಿ, ಮೀನಾಕ್ಷಿ ಮಾದರ್, ಶರಣವ್ವ ಮಾದರ್, ಗೀತಾ ಮಾದರ್, ರುದ್ರವ್ವ ಮಾದರ್, ಲಿಂಗವ್ವ ಮಾದರ್, ಸವಿತಾ ಮಾದರ್, ಕೆಂಚವ್ವ ಮಾದರ್, ಶಿಲ್ಪಾ ಬಾರ್ಕೇರ್, ಗೌರವ ಸುಣಗಾರ್ ಮುಂತಾದವರು ಭಾಗವಹಿಸಿದ್ದರು। ಇಲಕಲ್ ನಗರದ ಎಸ್ಎಸ್ಕೆ ಸಮಾಜದ ಸಮುದಾಯ ಭವನದ ಕಟ್ಟಡ ಕಾಮಗಾರಿಗೆ ಶಾಸಕ ದೊಡ್ಡನಗೌಡರು ಪಾಟೀಲ್ ಕಾಮಗಾರಿಯ ಭೂಮಿ ಪೂಜೆಯನ್ನು ನೆರವೇರಿಸಿದರು। ಇಲಕಲ್ ನಗರದ ಎಸ್ಎಸ್ಕೆ ಸಮಾಜದ ಸಮುದಾಯ ಭವನದ ಕಟ್ಟಡ ಕಾಮಗಾರಿಗೆ ಜನಪ್ರಿಯ ಶಾಸಕರಾದ ಶ್ರೀ ದೊಡ್ಡನಗೌಡರು ಜಿ ಪಾಟೀಲರು ಸರ್ಕಾರದ ಅನುದಾನದಡಿ 10 ಲಕ್ಷ ರೂಪಾಯಿ ಸಹಾಯಧನ ನೀಡಿ ಸಮಾಜದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳ ನೇತೃತ್ವದಲ್ಲಿ ಕಟ್ಟಡ ಕಾಮಗಾರಿಯ ಭೂಮಿ ಪೂಜೆ ನೆರವೇರಿಸಿದರು। ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ತಾಲೂಕಿನಾದ್ಯಂತ 5 ಕೋಟಿ ರೂಪಾಯಿ ಅನುದಾನವನ್ನು ಎಲ್ಲಾ ಸಮುದಾಯದ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದು ಆ ಪೈಕಿ ಇಲಕಲ್ ನಗರದಲ್ಲಿ 14 ಸಮಾಜಗಳಿಗೆ ಸರ್ಕಾರದ ವತಿಯಿಂದ ಸಮಾಜದ ಅಭಿವೃದ್ಧಿಗಾಗಿ ಸಹಾಯಧನವನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು। ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಶ್ರೀ ಲಕ್ಷ್ಮಣ ಗುರಂ, ಉಪಾಧ್ಯಕ್ಷರಾದ ಸಂತೋಷ್ ಐಲಿ, ಚೇರ್ಮನ್ ರಾದ ಶ್ರೀ ಗಣೇಶ್ ಎರಡೋಣಿ, ಸದಸ್ಯರುಗಳಾದ ಹಾಗೂ ಎಸ್ಎಸ್ಕೆ ಸಮಾಜದ ಹಿರಿಯರು ಹಾಗೂ ಯುವಕರು ಪಾಲ್ಗೊಂಡು ಸಹಾಯ ನೀಡಿದ ಶಾಸಕರಿಗೆ ಸಿಹಿ ತಿನಿಸುವುದರ ಮೂಲಕ ಧನ್ಯವಾದಗಳನ್ನು ತಿಳಿಸಿದರು। ಶಿವಕುಮಾರ್, ಕೆಂಬಾವಿ ಹಿರೇಮಠ, ಎನ್ಕೆಎಸ್ಟಿವಿ 4 ಇಲಕಲ್। ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿಕೆಗೆ ತಾಲೂಕಾ ಒಕ್ಕಲಿಗ ಸಂಘದ ಅಧ್ಯಕ್ಷ ಶ್ರೀ ಹರ್ಷ ಪ್ರತಿಕ್ರಿಯಿಸಿದ್ದು ಸಚಿವ ಜೆಸಿ ಮಾಧುಸ್ವಾಮಿ ಆಧುನಿಕ ಬಾಸ್ಮಾಸುರ ಎಂದು ಕಿಡಿಕಾರಿದರು। ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿಕೆಗೆ ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷ ಶ್ರೀ ಹರ್ಷ ಪ್ರತಿಕ್ರಿಯಿಸಿದ್ದು ಮಾಧುಸ್ವಾಮಿ ಅವರೇ, ದೇವೇಗೌಡರು ಗುತ್ತಿಗೆ ಆರಂಭಿಸಿದ್ದಾಗ ನೀವು ಎಲ್ಲಿದ್ದಿರಿ, ನಿಮಗೆ ಸಹಾಯ ಮಾಡಿದವರನ್ನು ಆಪೋಷಣ ಮಾಡಿರುವ ನೀವು ಆಧುನಿಕ ಬಾಸ್ಮಾಸುರ ಎಂದು ಶ್ರೀ ಹರ್ಷ ಕಿಡಿಕಾರಿದ್ದಾರೆ। 500 ಸಾಲ ಪಡೆದು ಗುತ್ತಿಗೆ ಆರಂಭಿಸಿದ ದೇವೇಗೌಡರ ಕುಟುಂಬ ಇಡಿ ರಾಜ್ಯವನ್ನು ದೋಚುತ್ತಿದೆ। ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ 3 ಮನೆಯನ್ನು ಮಾಡಿಕೊಂಡಿದ್ದರು ಎಂಬ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಹೇಳಿಕೆ ನೀಡಿದ್ದ ಜೆಸಿ ಮಾಧುಸ್ವಾಮಿ ವಿರುದ್ಧ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ದೇವೇಗೌಡರ ಕುಟುಂಬದ ಬಗ್ಗೆ ಲಘುವಾಗಿ ಮಾತನಾಡಲು ನಿಮಗೆ ಯೋಗ್ಯತೆ ಇಲ್ಲ ಎಂದು ಹರಿಹಾಯ್ದರು। ದೇವೇಗೌಡರನ್ನಾಯ್ತು, ಕುಮಾರಣ್ಣನಾಯ್ತು ಲಘುವಾಗಿ ಮಾತಾಡಿದ್ದೆ, ಆದರೆ ನೀವು ನಿಮ್ಮನ್ನು ನಾವು ಬೆನ್ನಂತೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ, ಅದಾಗದು ಬೇಡ ಅಂತಂದರೆ ನೀವು ನಿಮ್ಮ ಪಾಡಿಗೆ ನಿಮ್ಮ ರಾಜಕಾರಣ ಮಾಡಿ, ನಾವು ನಮ್ಮ ಪಾಡಿಗೆ ನಮ್ಮ ಬದುಕು ಬಾಳ್ತೀವಿ। ಅನವಶ್ಯಕವಾಗಿ ನಮ್ಮ ಕಮ್ಯುನಿಟಿ ವಿಚಾರದಲ್ಲಿ ನಮ್ಮ ಜಾತಿ ವಿಚಾರದಲ್ಲಿ ನೀವು ಮೂಗು ತೋರಿಸಿದ್ದೆ ಆದರೆ ಅದರ ದುಷ್ಪರಿಣಾಮ ನೀವು ಎದುರಿಸ್ತೀರಾ ಅಂತ ನಾನು ಹೇಳ್ತಾ ಇದ್ದೀನಿ। ಒಕ್ಕಲಿಗರೊಂದಿಗಿನ ಚೆಲ್ಲಾಟ ಒಳ್ಳೆಯದಲ್ಲ, ಕನ್ನಡಿಗರ ಏಳ್ಗೆಗೆ ಪ್ರಾಮಾಣಿಕವಾಗಿ ದುಡಿಯುವ ದೇವೇಗೌಡರ ಬಗ್ಗೆ ನಾಲಿಗೆ ಹರಿಯಬಿಟ್ಟರೆ ಜನತೆ ಚುನಾವಣೆಯಲ್ಲಿ ತಕ್ಕ ಶಾಸ್ತಿ ಮಾಡುತ್ತಾರೆ, ನಿಮ್ಮ ಈ ದಿಢೀರ್ ಅಧಿಕಾರಕ್ಕೆ ಒಕ್ಕಲಿಗರಾದ ಸಂತೋಷ್ ಜಯಚಂದ್ರ ಕಾರಣರೆಂದು ಮನನ ಮಾಡಿಕೊಳ್ಳಿ, ನಿಮ್ಮ ದುರಹಂಕಾರದ ಕತೆ ರಾಜ್ಯದ ಜನತೆಗೆ ತಿಳಿದಿದ್ದು ಹಲಾಲು ಟೋಪಿ ಕೆಲಸ ಮಾಡಿ ಮೇಲೆ ಬಂದಿರುವ ನೀವು ಯಾವ ನೈತಿಕತೆಯಿಂದ ದೇವೇಗೌಡರನ್ನು ಟೀಕಿಸುತ್ತೀರಾ, ಲಘುವಾಗಿ ಮಾತನಾಡುವುದನ್ನು ನಿಲ್ಲಿಸಿ ನಾಲಿಗೆ ಮೇಲೆ ಹಿಡಿತ ಇರಲಿ ಎಂದು ಗುಮ್ಮಿದರು। ನಾಲಿಗೆ ಹಿಡಿತ ಇಡಬೇಕಾಗುತ್ತೆ, ಈಗ ಈ ತಾಲೂಕಿನ ಯಾರು ನಾಳೆ ನಾಲಿಗೆ ಹಿಡಿತಾಕಲ್ಲ, ನಾನೇ ಮೇಧಾವಿ, ನಾನೇ ವಿದ್ಯಾವಂತ ಅಂತ ತಿಳ್ಕೊಂಡ್ರೆ ಅವ್ರಿಗಿನ ವಿದ್ಯಾವಂತ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಬೇಕಾದಷ್ಟು ವಿದ್ಯಾವಂತ ಇದ್ದಾರೆ, ಅವರೇನು ಎಸ್ಎಸ್ಸಿಯಲ್ಲಿ ಇರಬೇಕು, ಇದೇನು ಅದಕ್ಕಿನ ಏನು ಮೇಲೆ ಮೇಧಾವಿ ಓದಿಲ್ಲ, ಏನು ವಿಧಾನಸೌಧಕ್ಕೆ ನಾವು ಎಲ್ಲ ಮತ ನಮ್ಮ ಕ್ಷೇತ್ರದ ಜನ ಮತ ಆಗಿ ಕಳಿಸಿದ್ರೆ ಮಾತು ಇರಬೇಕು ಹೊರತು ಬೇರೆ ಇರಲ್ಲ, ಅವ್ರು ಎಲ್ಲಾ ಕಡೆಗೂ ಕೂಡ ಬಯಸ್ಕೊಂಡ್ ಬಂದಿದ್ರೆ ಇಲ್ಲಿ ನಮ್ಮ ತಾಲೂಕು ಒಕ್ಕಲಿಗರಿಗೆ ಬಯಸ್ಕೊಳ್ತಾ ಇಲ್ಲ, ಈಗ ನಮ್ಮ ಎಲ್ಲಾ ತಲೆ ಮಾತಾಡಿ ಜನ ಹೇಳಿರು ಮತ್ತಾಡಕ್ಕೆ ನಮ್ಗೆ ಸಾಕಷ್ಟು ಜನ ಬೈಕತ್ತವ್ರೆ, ಹಾಗಾಗಿ ಈಗ ಇಲ್ಲಿ ನಮ್ಮ ತಾಲೂಕು ಒಕ್ಕಲಿಗರೇ ಬೇಕು ಎಲ್ಲಾ ಕಡೆಗೂ ಬೈದಾರೆ, ಹೋದ್ ಸರಿ ಹೋದ್ ಬಾರಿ ಉಳಿಯಾರೇ ಕೂಡ ಬಂತು ನಿಮ್ಗೆ ನಮ್ಮ ಯೂಟ್ಯೂಬ್ ಬರ್ತಾ ಇದೆ ಉಳಿಯಾರಕ್ಕೆ ಯಾವ ಚಾನಲ್ ಬೈದು ಯಾವ ರೀತಿ ಬೈದು ಯಾರು ಯಾರ ಮೈ ಕಾಲು ಇಟ್ಕೊಂಡ್ರು ಅನ್ನೋದು ನಿಮ್ಗೆ ಗೊತ್ತೈತಿ, ಹಾಗಾಗಿ ತುಮಕೂರವ್ ಕೂಡ ಬೈದು ಕೋಲಾರದಾಗ ಹೆಣ್ಣು ಮಕ್ಕಳ ಕೈಲಿ ಮಕ್ಕಳು ಕೂಸ್ಕೊಂಡಿ ಕೋಲಾರದಾಗ ಹೆಣ್ಣು ಮಕ್ಕಳ ಕೈಲಿ ಮಕ್ಕಳು ಕೂಸ್ಕೊಂಡ್ರೆ ನೀವು ಪತ್ರಿಕೆ ನೋಡಿ ನಾವು ವಿಡಿಯೋದಾಗ ನೋಡಿ ಎಲ್ಲ ಪ್ರತಿಯೊಂದು ಇವತ್ತು ನೋಡ್ತಾ ಇದ್ದೀವಿ,
ಕಡೆಗೂ ಕೂಡ ಉಬ್ಬಿಸ್ಕೊಂಡ್ರೆ ಬಿಟ್ಟರೆ ಹಾಗಾಗಿ ಯಾರು ಕೂಡ ನಮ್ಮ ದೇವೇಗೌಡರು ಆಗ್ಲಿ ಕುಮಾರನಾಯ್ಡು ಆಗ್ಲಿ ಆ ತರ ಉಬ್ಬಿಸ್ಕೊಂಡಿಲ್ಲ. ಅವ್ರ ದೇಶಕ್ಕೆ ಕೆಂಪುಕೋಟೆ ಮೇಲೆ ಪಾಠ ಆರಿಸ್ತಾರೆ, ಆ ಕೆಂಪುಕೋಟೆ ಮೇಲೆ ಪಾಠ ಆರಿಸಕ್ಕೆ ಎಂದು ಜೀವದಾಗೆ ಆಗಲ್ಲ. ನಾವು ಚುಟ್ಕೆ ಹೊಡೆದು ಹೇಳ್ತೀವಿ, ಇವತ್ತ ಮುಂದಿನಗಳಲ್ಲಿ ಈ ರಾಜ್ಯಕ್ಕೆ ಸಾಮರ್ಥ್ಯ ನಾವು ತೋರಿಸ್ತೀವಿ. ನಮ್ಮ ಜನಾಂಗರು, ನಮ್ಮ ಜನಾಂಗವನ್ನು ಕೆಣಕಬೇಡಿ. ಒಕ್ಕಲಿಗರ ಪರಮೋಚ್ಚ ನಾಯಕ ದೇವೇಗೌಡರನ್ನು ಕೆಣಕಿದರೆ ನಾವು ಸುಮ್ಮನಿರುವುದಿಲ್ಲ. ಸಚಿವರು ಅವರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತನಾಡಿಕೊಳ್ಳಲಿ, ಅದರ ಮಧ್ಯೆ ದೇವೇಗೌಡ ಕುಮಾರಸ್ವಾಮಿ ಅವರನ್ನು ಕರೆತರುವುದು ಸೂಕ್ತವಲ್ಲ. ಮಾತು ಎತ್ತಿದರೆ ಆಧಾರರಹಿತ ಆರೋಪಗಳನ್ನು ಮಾಡಿ ದೇವೇಗೌಡರನ್ನು ಟೀಕಿಸುತ್ತಾರೆ. ಶೇ 40% ಕಮಿಷನ್ ಅನ್ನು ಶಾಸನಬದ್ಧಗೊಳಿಸಿದ ಮಾಧುಸ್ವಾಮಿ ಅವರಿಗೆ ಬಹುಪರಾಕ್ ಎಂದು ಶ್ರೀಹರ್ಷ ವ್ಯಂಗ್ಯವಾಡಿದರು. ತಾಲೂಕು ಒಕ್ಕಲಿಗರ ಗೌರವಾಧ್ಯಕ್ಷ ರಾಮಚಂದ್ರಯ್ಯ ಮಾತನಾಡಿ, ದೇವೇಗೌಡರ ಅನುಭವದ ಮುಂದೆ ಸಮವಲ್ಲದ ನೀವು ಮಾತನಾಡಬೇಕಿದ್ದರೆ ಎಚ್ಚರಿಕೆ ಇರಲಿ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರವನ್ನು ಮಾಧುಸ್ವಾಮಿ ಜಹಗೀರ್ ಮಾಡಿಕೊಂಡಿದ್ದಾರ, ಕುಮಾರಸ್ವಾಮಿ ಕ್ಷೇತ್ರಕ್ಕೆ ಬರಬಾರದು ಎನ್ನಲು ಇದು ಅವರ ಅಪ್ಪನ ಮನೆ ಆಸ್ತಿಯೇ? ನಾಳೆ ಕುಮಾರಸ್ವಾಮಿ ಅವರನ್ನೇ ಈ ಕ್ಷೇತ್ರಕ್ಕೆ ನಿಲ್ಲಿಸಿ ಗೆಲ್ಲಿಸಿಕೊಂಡು ಬರುತ್ತೇವೆ, ತಾಕತ್ತಿದ್ದರೆ ತಡೆಯಿರಿ ಎಂದು ಸವಾಲು ಹಾಕಿದರು. ಅಜ್ಜಿಗುಡ್ಡೆ ಕುಮಾರ್, ಹರೀಶ್, ನಿರಂಜನಮೂರ್ತಿ, ಲಿಂಗರಾಜು, ಚಂದ್ರಣ್ಣ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಧನಂಜಯ್, NKSTV4. ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೋಲಾರದಲ್ಲಿ ಹಮ್ಮಿಕೊಂಡಿದ್ದಂತಹ ಪ್ರಜಾಧ್ವನಿ ಬಸ್ ಯಾತ್ರೆಗೆ ಜನಸಾಗರವೇ ಹರಿದು ಬಂದಿತ್ತು. ಹೆಸರಿಗೆ ಪ್ರಜಾಧ್ವನಿ ಸಮಾವೇಶ ಆಗಿದ್ರೂ ಸಹ ಸಿದ್ದರಾಮಯ್ಯರ ಶಕ್ತಿ ಪ್ರದರ್ಶನ ಕಾರ್ಯಕ್ರಮವಾಗಿತ್ತು. ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಂದು ಕೋಲಾರದಲ್ಲಿ ಹಮ್ಮಿಕೊಂಡಿದ್ದ ಪ್ರಜಾಧ್ವನಿ ಬಸ್ ಯಾತ್ರೆಗೆ ಜನ ಸಾಗರವೇ ಹರಿದು ಬಂದಿತ್ತು. ಹೆಸರಿಗೆ ಪ್ರಜಾಧ್ವನಿ ಸಮಾವೇಶವಾಗಿದ್ದರೂ ಸಹ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಕಾರ್ಯಕ್ರಮವಾಗಿತ್ತು. ಸಿದ್ದರಾಮಯ್ಯ ಅವರು ಕೋಲಾರ ಕ್ಷೇತ್ರದಿಂದ ಸ್ಪರ್ಧಿಸುವುದಾಗಿ ಘೋಷಣೆ ಮಾಡಿದ ಬಳಿಕ ಇದು ಮೊದಲನೇ ಕಾರ್ಯಕ್ರಮವಾಗಿ ಕ್ರಮವಾಗಿ ಬಿಜೆಪಿ ಹಾಗೂ ಜೆಡಿಎಸ್ನ ವೈಫಲ್ಯಗಳ ಕುರಿತು ಭಾಷಣ ಮಾಡುವ ಚುನಾವಣೆಗೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂತೆ ಮನವಿ ಮಾಡಿರುವ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ಹೀಗೆ ಕಾಂಗ್ರೆಸ್ನ ಪ್ರಜಾಧ್ವನಿ ಕಾರ್ಯಕ್ರಮಕ್ಕೆ ಹರಿದು ಬರುತ್ತಿರುವ ಜನಸಾಗರ, ಮತ್ತೊಂದು ಕಡೆ ರಸ್ತೆಯ ಈ ಕೆಲೆಗಳಲ್ಲಿ ರಾರಾಜಿಸುತ್ತಿರುವ ಕಾಂಗ್ರೆಸ್ ಪಕ್ಷದ ಬಾವುಟ, ಬ್ಯಾನರ್, ಬಂಟಿಂಗ್ಸ್ ಕೋಲಾರಕ್ಕೆ ಎಂಟ್ರಿ ಕೊಡುತ್ತಿದ್ದಂತೆ ಪ್ರಜಾಧ್ವನಿ ಬಸ್ ಯಾತ್ರೆಗೆ ಕ್ರೇನ್ ಮೂಲಕ ಸೇಬಿನ ಹಾರ ಹಾಗೂ ಹೂವಿನ ಹಾರ ಹಾಕಿ ಅದ್ದೂರಿ ಸ್ವಾಗತ ಕೋರುತ್ತಿರುವ ಅಭಿಮಾನಿಗಳು ಇನ್ನೂ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದಲ್ಲಿ. ಹೌದು, ಕೋಲಾರ ನಗರದ ತಮಕ ಬಳಿ ಖಾಸಗಿ ಬಸ್ ಮಾಲೀಕರ 12 ಎಕರೆ ಖಾಲಿ ಸ್ಥಳದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರಜಾಧ್ವನಿ ಸಮಾವೇಶಕ್ಕೆ ಬೃಹತ್ ವೇದಿಕೆ ಸಿದ್ಧಗೊಳಿಸಿದ್ದು ಜನರಿಗಾಗಿ 50,000 ಚೇರಿನ ವ್ಯವಸ್ಥೆ ಮಾಡಲಾಗಿತ್ತು. ವೇದಿಕೆ ಕಾರ್ಯಕ್ರಮಕ್ಕೆ ಜರ್ಮನ್ ಶೆಡ್ ಅಳವಡಿಸಿ 2013 ವಿಧಾನಸಭಾ ಚುನಾವಣೆಗೆ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಮುಂದಾಗಿತ್ತು. ಇನ್ನು ಪ್ರಜಾಧ್ವನಿ ಕಾರ್ಯಕ್ರಮಕ್ಕೆ ಜಿಲ್ಲೆಯ 6 ತಾಲೂಕುಗಳಿಂದ ಜನರು ಆಗಮಿಸುವ ಮೂಲಕ ಪ್ರಜಾಧ್ವನಿ ಸಮಾವೇಶವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮವನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ನಗಾರಿ ಬಾರಿಸುವ ಮೂಲಕ ಚಾಲನೆ ನೀಡಿದರು. ಉದ್ಘಾಟನೆಯನ್ನ ಮಾಡಬೇಕು ಅಂತ ಹೇಳಿ, ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರು. ತೆಂಗಿನ ಗಿಡ, ತೆಂಗು, ಕಾರ್ಯಕ್ರಮದ ವೇದಿಕೆ ಹಿಂಭಾಗ ಯೂತ್ ಕಾಂಗ್ರೆಸ್ ವತಿಯಿಂದ ಹಾಗೂ ಅಭಿಮಾನಿಗಳಿಂದ ಡಿಕೆಶಿ ಹಾಗೂ ಸಿದ್ದರಾಮಯ್ಯನವರ 100 ಅಡಿಗಳ ಬೃಹತ್ ಕಟೌಟ್ ನಿರ್ಮಾಣ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಿಕೆ ಶಿವಕುಮಾರ್, ಅಧಿಕಾರ ಇದ್ದಾಗ ನಮಗೆ ನಾವು ಏನು ಮಾಡಿಕೊಂಡ್ರಿ ಅನ್ನೋದು ಮುಖ್ಯವಲ್ಲ, ಅಧಿಕಾರ ಇದ್ದಾಗ ಜನಕ್ಕೆ ನಾವು ಏನು ಮಾಡಿದ್ರಿ ಅನ್ನೋದು ಮುಖ್ಯವಾಗುತ್ತೆ. ಈಗಾಗಲೇ ರಾಜ್ಯದ 13 ಜಿಲ್ಲೆಗಳಲ್ಲಿ ಪ್ರಜಾಧ್ವನಿ ಬಸ್ ಯಾತ್ರೆ ಹಮ್ಮಿಕೊಂಡಿದ್ದು ಯಾವ ಜಿಲ್ಲೆಗಳಾದರೂ ಜನರು ಸಂತೋಷವಾಗಿಲ್ಲ. ಬಿಜೆಪಿ ಸರ್ಕಾರ ಚುನಾವಣೆಯ ಸಂದರ್ಭದಲ್ಲಿ 600 ಭರವಸೆಗಳನ್ನು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದರು, ಅದರಲ್ಲಿ 50 ಭರವಸೆಗಳನ್ನು ಮಾತ್ರ ಈಡೇರಿಸಿದ್ದಾರೆ. ನಾವು 169 ಭರವಸೆಗಳನ್ನು ನೀಡಿದ್ದೆವು, ಅದರಲ್ಲಿ 163 ಭರವಸೆಗಳನ್ನು ಈಡೇರಿಸಿದ್ದೇವೆ. ರಾಜ್ಯದ ಸಮಸ್ಯೆಗಳನ್ನು ಕುರಿತು ಅದಕ್ಕೆ ಉತ್ತರ ಕೊಟ್ಟು ಭಾವನೆ ಕೊಟ್ಟು ಈಡೇರಿಸುವುದೇ ಪ್ರಜಾಧ್ವನಿ ಉದ್ದೇಶ. ಜನತಾದಳದವರು ಸಹ ಕೆಲವು ಆಶ್ವಾಸನೆ ಕೊಟ್ಟಿದ್ದರು, ಆದರೆ ಅದರ ಬಗ್ಗೆ ನಾನು ಹೇಳೋದಿಲ್ಲ, ಅದನ್ನು ಜನತಾದಳದವರನ್ನೇ ಕೇಳಬೇಕು. ಎತ್ತಿನ ಹೊಳೆ ಯೋಜನೆ ಮಾಡಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ಜೆಡಿಎಸ್ನವರ ಸಾಧನೆ, ಬಿಜೆಪಿಯವರದ್ದು ಪಾಪದ ಪುರಾಣ. ಕಳಂಕಿತ ವಾತಾವರಣವನ್ನು ನಮ್ಮ ರಾಜ್ಯಕ್ಕೆ ತಂದಿದ್ದಾರೆ. ಹಾಗಾಗಿ
ಬಿಜೆಪಿಯ ದುರಾಡಳಿತದ ಬಗ್ಗೆ ಕರಪತ್ರ ಬಿಡುಗಡೆ ಮಾಡಿ ಅದನ್ನ ಮನೆ ಮನೆಗೂ ತಲುಪಿಸುವ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಎಂದರಲ್ಲದೆ ಬಿಜೆಪಿಯ ಕೇಂದ್ರ ಸರ್ಕಾರದಿಂದ 20 ಲಕ್ಷ ಕೋಟಿ ನಿರ್ಮಾಣ ಸೀತಾರಾಮನ್ ಘೋಷಣೆ ಮಾಡಿದ್ದರು. ರಾಜ್ಯದಲ್ಲಿ 19,000 ಕೋಟಿ ಯಡಿಯೂರಪ್ಪ ಘೋಷಣೆ ಮಾಡಿದ್ದರು. ಅದರಲ್ಲಿ ರೈತರಿಗೆ, ಬೀದಿ ಬದಿ ವ್ಯಾಪಾರಸ್ಥರಿಗೆ, ಪೂಜಾರಿಗಳಿಗೆ, ರಸ್ತೆ ವ್ಯಾಪಾರಿಗಳಿಗೆ ಯೋಜನೆಗಳು ತಲುಪಲಿಲ್ಲ. ಪ್ರತಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದಿದ್ದರು, ಅದನ್ನು ಕೊಡಲಿಲ್ಲ ಎಂದು ತಿಳಿಸಿದರು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದಲ್ಲಿ ಬಸವಲಿಂಗೇಶ್ವರ ಸ್ವಾಮೀಜಿಗಳ 21ನೇ ವರ್ಷದ ಪೀಠಾರೋಹಣ ಕಾರ್ಯಕ್ರಮ ನಡೆಯಿತು. ಮಠ ಮಾನ್ಯಗಳಲ್ಲಿ ನಡೆಯುವ ಪುರಾಣ ಪ್ರವಚನ ಸತ್ಸಂಗಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತದೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಪುರಾಣ ಪ್ರವಚನ ಕೇಳುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಮಹಿಳೆಯರೆಲ್ಲ ಧಾರಾವಾಹಿಗೆ, ಗಂಡಸರೆಲ್ಲ ಸಾರಾಯಿಗೆ ಮಾರು ಹೋಗಿದ್ದಾರೆ. ಹೀಗೆ ಮುಂದುವರಿದರೆ ದೇಶ ಯಾವಾಗ ಉದ್ಧಾರವಾಗುತ್ತದೆ ಎಂದು ಬಸವನ ಬಾಗೇವಾಡಿ ಒಡೆಯರ ಹಿರೇಮಠದ ಶಿವಪ್ರಕಾಶ ಶಿವಾಚಾರ್ಯ ಸ್ವಾಮಿಗಳು ಹೇಳಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಯಲಬುರ್ಗಾ ಶ್ರೀಧರ ಮುರುಡಿ ಮಠದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿಗಳು, ಜೀಗೇರಿ ಹಿರೇಮಠದ ಶ್ರೀ ಗುರು ಸಿದ್ದೇಶ್ವರ ಸ್ವಾಮೀಜಿಗಳು, ನವಲಗುಂದ ಗವಿಮಠದ ಬಸವಲಿಂಗ ಸ್ವಾಮೀಜಿಗಳು, ಚಿಕ್ಕಮ್ಯಾಗೇರಿ ಇಟಗಿ ಹಿರೇಮಠದ ಗುರು ಶಾಂತವೀರ ಸ್ವಾಮೀಜಿಗಳು ವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅರವಿಂದ ಗೌಡ ಪಾಟೀಲ್, ಈರಪ್ಪ ಕುಡುಗುಂಟಿ ಹಾಗೂ ಮುಖಂಡರಾದ ಬಸವರಾಜ ಕಜ್ಜಿ, ಉಮೇಶಪ್ಪ ಖಾನಾವಳಿ, ರುದ್ರಪ್ಪ ನಡುಲ್ಮನಿ, ಅಶೋಕ್ ಲಾಡಿ, ರುದ್ರಪ್ಪ ಕೊಪ್ಪ ಮತ್ತಿತರರು ಇದ್ದರು. ಮಲ್ಲಿಕಾರ್ಜುನ ಹಡಪ ಜೊತೆ ಕ್ಯಾಮರಾಮನ್ ಸಿಎ ಆದಿ, ಎನ್ಕೆಎಸ್ ಟಿವಿ 4 ಯಲಬುರ್ಗಾ. ಎಲ್ಲ ಇಲ್ಲೇ ಕುಂತೀರಿ, ನಿಮ್ ಕಿವಿಗಳು ನಾವು ಹೇಳುವುದ ಕೇಳ್ತಾವು, ನೀವು ಇಲ್ಲೇ ಅದೀರಿ, ನಮ್ಮನ್ನ ನೋಡ್ತೀರಿ, ಆದ್ರೆ ನಿಮ್ಮ ಮನಸ್ಸುಗಳು ಮಾತ್ರ ನಿಮ್ಮ ಮನಿ ಒಳಗಿನ ಒಲಿ ಮ್ಯಾಗಿನ ಹಾಲಿನ ಬೊಗುಣಿ ಕಡೆ ಅದಾವ ಅದಾವು ಇಲ್ಲ. ಇನ್ ಕೆಲವು ಮಂದಿ ಏನಂತಾರ, ಇವತ್ತು ಏನಾಯ್ತು ಏನು ಇಲ್ಲ ಧಾರವಾಯ ಧಾರಾವಾಹಿಗ ಇವತ್ತು ಏನಾಯ್ತು ಏನಿಲ್ಲ, ಹೆಣ್ಮಕ್ಕಳೆಲ್ಲ ಧಾರಾವಾಹಿಗೆ ಗಣ್ಮಕ್ಕಳೆಲ್ಲ ದಾರುಕ ಅಂಟುಕೊಂಡು ಬಿಟ್ರೆ ಈ ದೇಶ ಯಾವಾಗ ಉದ್ಧಾರ ಆಗ್ತದೆ? ಅದಕ್ಕೆ ಆ ಕಡೆ ಈ ಕಡೆ ನೋಡೋಕ್ಕಿಂತಲೂ ಎಲ್ಲಿ ನೋಡಬೇಕಾಗ್ಯದ ಅಂತ ಕೇಳಿದರೆ, ಈ ಪ್ರವಚನ ನಡೆಯುವಂತಹ ಸತ್ಸಂಗದ ಕಡೆ ನಿಮ್ಮ ಲಕ್ಷ್ಯ ಇತ್ತು ಅಂತ ಕೇಳಿದರೆ, ಅಲ್ಲಿ ಇಲ್ಲಿ ಬಿದ್ದು ವ್ಯರ್ಥವಾಗುವಂತಹ ಸತ್ಸಂಗದ ನುಡಿಗಳು ಇಲ್ಲಿ ಬಂದು ಕುಳಿತಿರುವಂತಹ ಹೃದಯದೊಳಗೆ ಬಿತ್ತು ಅಂತಂದರೆ ನೀವು ಕೂಡ ಮಹಾತ್ಮರಾಗಿ ಹೋಗಬಲ್ಲರಿ ಎನ್ನುವಂತಹ ಮಾತನ್ನು ಜ್ಞಾನಿಗಳು ಹೇಳ್ಕೊಂಡು ಬರ್ತಾರೆ. ಜ್ಞಾನಿಗಳು ಹೇಳ್ಕೊಂಡು ಬರ್ತಾರೆ. ರಾತ್ರಿ 1 ಗಂಟೆಗೆ ಬರೋದು, 1 ಗಂಟೆಗೆ ಬಂದ್ರೆ ಎಲ್ಲಿ ಹೋಗಿದ್ದಿ, ಏನು ಮಾಡಿದಿ, ಯಾಕೆ ಅಂತ ಕೇಳಿಲ್ಲ. ತಾಯಿನೂ ಕೇಳಿಲ್ಲ, ತಂದೆನೂ ಕೇಳಿಲ್ಲ. ಯಾವಾಗ ಬರ್ತದೆ ಯಾವಾಗ ಮಕ್ಕಳಿಗೆ, ಅದಕ್ಕೆ ನಾ ಹೇಳೋದು ಮಕ್ಕಳಿಗೆ ಮೊದಲು ಸಂಸ್ಕಾರ ಕೊಡಬೇಕು, ಅವರಿಗೆ ಸಮಯದ ಅರಿವನ್ನ ಅರ್ಥ ಮಾಡ್ಕೋಬೇಕು, ಮಾಡಿಸ್ಬೇಕು. ಓದೋ ಸಮಯಕ್ಕೆ ಓದಾಕ ಕೊಡ್ಬೇಕು ಅವ್ರು, ಆಡೋ ಸಮಯಕ್ಕೆ ಆಡಾಕನೆ ಕೊಡಬೇಕು. ಅಂದ್ರೆ ಅವರಿಗೆ ಮುಂದೆ 1 ದಿನಮಾನದೊಳಗೆ ಎಂಥ ಕಂಟಕ ವಿಷಕಂಟಕ ಬಂದರೂ ಅದನ್ನ ಹೂಮಾಲೆಯನ್ನಾಗಿ ಮಾಡ್ತಕ್ಕಂತ ಶಕ್ತಿ ಅವರಲ್ಲಿ ಬರುತ್ತದೆ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ಕೆಎಸ್ ಟಿವಿ 4. ಇದು ನಿರಂತರ ಕಾರ್ಯಪಡೆ.